ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಅಶ್ವಿನಿ. ನನ್ನ ಹಿಂದಿನ ವಿಡಿಯೋನಲ್ಲಿ ಲಕ್ಷ್ಮೀ ದೇವಿಗೆ ಹೇಗೆ ಸ್ಯಾರಿನ ಉಡಿಸ್ಕೊಡ್ಬಹುದು ಅಂತ ತೋರಿಸ್ಕೊಟ್ಟಿದ್ದೆ. ಕೆಲವ್ರಿಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮೀ ದೇವಿಗೆ ಸ್ಯಾರಿ ಉಡಿಸೋದು ಅದಕ್ಕೆಲ್ಲ ತುಂಬಾ ಟೈಮ್ ಹಿಡಿಯುತ್ತೆ, ಟೈಮ್ ಅಡ್ಜಸ್ಟ್ ಆಗಲ್ಲ. ಕೆಲವ್ರು ಮನೆಗಳಲ್ಲಿ ಪುಟ್ ಪುಟ್ಟು ಮಕ್ಕಳಿರ್ತಾರೆ, ಕೆಲವರು ಫುಲ್ ವಯಸ್ಸಾಗಿರೋರು ಇರ್ತಾರೆ, ಇಲ್ಲ ಕೆಲವರು ವರ್ಕಿಂಗ್ ಹುಮೆನ್ಸ್ ಇರ್ತಾರೆ. ಅಂಥವ್ರಿಗೆಲ್ಲ ಈ ಲಕ್ಷ್ಮೀ ದೇವಿಗೆ ಸ್ಯಾರಿ ಎಲ್ಲ ಉಡಿಸ್ಕೊಂಡು ಟೈಮ್ ಅವ್ರಿಗೆ ಅಡ್ಜಸ್ಟ್ ಆಗೋದಿಲ್ಲ. ಅಂಥವ್ರಿಗೆ ನಾನಿವತ್ತು ಹೇಗೆ ಮನೆಯಲ್ಲೇ ಸಿಂಪಲ್ ಆಗಿ ಕಳಿಸಕ್ಕೆ ಅಲಂಕಾರ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಳ್ಳೋಣ ಅಂತ ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ನೋಡ್ಕೊಂಬರೋಣ. ಮೊದಲನೇದಾಗಿ ಈಗ ತೆಂಗಿನಕಾಯಿನ ರೆಡಿ ಮಾಡ್ಕೊಂಬಿಡೋಣ. ನೋಡಿ, ತೆಂಗಿನಕಾಯಿನಲ್ಲಿ ಫುಲ್ಲು ನಾರುಗಳಿರುತ್ತಲ್ಲ, ಜಾಸ್ತಿ ಇದ್ರೆ ಅದು ಕರೆಕ್ಟಾಗಿ ನೀಟಾಗಿ ರೆಡಿ ಮಾಡೋದಕ್ಕಾಗೋದಿಲ್ಲ. ಸೊ ಆದ ಕಾರಣ ಎಕ್ಸ್ಟ್ರಾ ಇರೋ ನಾರುಗಳನ್ನೆಲ್ಲ ಅದು ತಕ್ಕೊಂಡ್ಬಿಡ್ತೀನಿ. ನಾನೀಗ ವರಮಹಾಲಕ್ಷ್ಮಿನ ಕೂರಿಸ್ಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತೆ, ಬಟ್ ಕೆಲವ್ರಿಗೆ ಟೈಮ್ ಅಡ್ಜಸ್ಟ್ ಆಗೋದಿಲ್ಲ. ಅಂಥವ್ರು ನಾನೀಗ ತೋರಿಸ್ತಿದ್ದೀನಲ್ಲ, ಆ ರೀತಿ ತೆಂಗಿನಕಾಯಿಗೆ ಅಲಂಕಾರ ಮಾಡಿಕೊಂಡು ಕಳಸನ ಕೂರಿಸ್ಕೊಳ್ಬಹುದು. ಅದು ಕೂಡ ಲಕ್ಷ್ಮೀ ದೇವಿಗೆ ಸ್ಯಾರಿ ಎಲ್ಲ ಕೂರಿಸಿ ಹೇಗಿಡ್ತೀವಲ್ಲ ಅದೇ ರೀತಿ ಇದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಎಕ್ಸ್ಟ್ರಾ ನಾರೆಲ್ಲ ತೆಗ್ದಿದ್ದಾದ್ಮೇಲೆ ಒಂದು ಪೀಲರ್ ತೊಗೊಂಡು ನೋಡಿ ಈ ರೀತಿ ತೆಗೆದುಕೊಳ್ಬೇಕು ಎಲ್ಲನೂ, ಆಗ ಸ್ವಲ್ಪ ನೈಸ್ ಆಗುತ್ತೆ. ಸೊ ಆದ ಕಾರಣಕ್ಕೆ ಈಗ ಚಿಕ್ಕ ಚಿಕ್ಕದಂದರೆ ಕೈಯಲ್ಲಿ ಬರೋದಿಲ್ಲ ಅಲ್ವಾ, ಸೊ ಪೀಲರ್ ಸಹಾಯದಿಂದ ಪೀಲ್ ಮಾಡಿದಾಗ ಅದು ಕೂಡ ಆಚೆ ಬಂದುಬಿಡುತ್ತೆ. ನೋಡಿ, ಈಗ ನಾರೆಲ್ಲ ನೀಟಾಗಿ ತೆಗ್ದಿದೆ, ಇಷ್ಟಿದ್ರೆ ಸಾಕು. ನೆಕ್ಸ್ಟ್ ನಾನಿಲ್ಲಿ ಒಂದು ಬೌಲ್ನ ತಗೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಅರಿಶಿನನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಅರ್ಧ ಸ್ಪೂನಷ್ಟು ಗೋಧಿ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ತೀನಿ. ಇದಕ್ಕೆ ಒಂದೆರಡು ಸ್ಪೂನಷ್ಟು ನೀರು ಹಾಕ್ಕೊಂಡು ಅದನ್ನು ಒಂದು ಸ್ಮೂತ್ ಪೇಸ್ಟ ಮಾಡ್ಕೊಳ್ಬೇಕಾಗುತ್ತೆ. ಕಲಿಸ್ಕೊಳ್ಳಿ, ಫಸ್ಟೇ ಜಾಸ್ತಿ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಒಂದು ಪೇಸ್ಟ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನೀಟಿಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗೇ ನೀವು ನೀರು ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಅದು ತುಂಬ ತೆಳ್ಳಗಾಗ್ಬಿಡುತ್ತೆ. ಸೊ ಆದ ಕಾರಣ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೋಡಿ ನೋಡಿ, ನಾನು ಸ್ವಲ್ಪ ಗಟ್ಟಿ ಅನ್ನಿಸ್ತು, ಅದಕ್ಕೆ ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಆ ಪೇಸ್ಟ್ ತೆಂಗಿನಕಾಯಿ ಇದೆಯಲ್ಲ ಅದರ ಮೇಲೆ ನೀಟಾಗಿ ಹಚ್ಕೊಳ್ತಾ ಬರಬೇಕು. ನೋಡಿ, ಈ ರೀತಿ ಈ ಅರಿಶಿನಕ್ಕೆ ನಾವು ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡಿಕೊಂಡು ತೆಂಗಿನಕಾಯಿ ಮೇಲೆ ಹಚ್ಕೊಳ್ಳೋದ್ರಿಂದ ಅದು ಮತ್ತೆ ಪುಡಿ ಪುಡಿ ಒಣಗಾದ್ಮೇಲೆ ಪುಡಿ ಪುಡಿ ಆಗಿ ಕೆಳಗಡೆ ಉದುರೋದಿಲ್ಲ, ಅದು ನೀಟಾಗಿ ಅಲ್ಲೇ ಸ್ಟಿಕ್ ಆನ್ ಆಗಿರುತ್ತೆ. ಸೊ ಆದ ಕಾರಣಕ್ಕೆ ನೋಡಿ, ಈ ರೀತಿ ನೀಟಾಗಿ ತೆಂಗಿನಕಾಯಿ ಎಲ್ಲ ಕಡೆ ಹಚ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದನೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಲಕ್ಷ್ಮೀ ದೇವಿ. ತುಂಬ ಟೈಮ್ ಇಲ್ಲದೆ ಇರೋರು ಈ ರೀತಿ ಮಾಡಿಕೊಂಡ್ರೆ ವರಮಹಾಲಕ್ಷ್ಮಿ ಹಬ್ಬನೂ ಮಾಡ್ಕೊಳ್ಬಹುದು, ಹಾಗೆ ಅವರು ಟೈಮ್ ಕೂಡ ಸೇವ್ ಮಾಡ್ಕೊಳ್ಬಹುದು. ನೋಡಿ, ಈಗ ತೆಂಗಿನಕಾಯಿಗೆ ಕಂಪ್ಲೀಟಾಗಿ ಅರಿಶಿನನ ಹಚ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಸೈಡಲ್ಲಿ ಇಟ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ವೈಟ್ ಪೇಪರ್ನ ತೊಗೊಂಡು ಪೆನ್ನಲ್ಲಿ ಆ ತೆಂಗಿನಕಾಯಿ ಮೇಲೆ ತಿಲಕ ಇಟ್ಕೊಳ್ಬೇಕಲ್ಲ ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಇನ್ನೂ ನಿಮಗೆ ಟೈಮ್ ತುಂಬಾ ಇಲ್ಲ ಅಂತನ್ನೋರು ಡೈರೆಕ್ಟಾಗಿ ಸುಮ್ಮನೆ ಕುಂಕುಮ ಇಟ್ಕೊಳ್ಬಹುದು, ಇಲ್ಲ ಒಂದು ಸ್ವಲ್ಪ ಟೈಮ್ ಮ್ಯಾನೇಜ್ ಮಾಡ್ಬೋದು ಅನ್ನೋರು ಈ ರೀತಿ ನಿಮಗೆ ಯಾವ ರೀತಿ ತಿಲಕ ಇಟ್ಕೊಳ್ಬೇಕು ಅನಿಸುತ್ತೋ ಆ ರೀತಿ ನೀವು ಸ್ಕೆಚ್ಚಲ್ಲಿ ಬರ್ಕೊಂಡು ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ನಾನು ಈ ರೀತಿ ಕಟ್ ಬರ್ಕೊಂಡಿದ್ದೀನಿ, ಅಂದರೆ ಅರ್ಧ ಪೋರ್ಷನ್ ಮಾತ್ರ ಬರ್ಕೊಳ್ಬೇಕು, ಇನ್ನು ಅರ್ಧಕ್ಕೆ ಅದು ಕಟ್ ಮಾಡಾದ್ಮೇಲೆ ನೀಟಿಗೆ ಫಿಗರ್ ಸಿಗುತ್ತೆ. ನಾನು ಬರ್ಕೊಂಡಿರೋ ಡಿಸೈನ್ನ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಇದಕ್ಕೆಲ್ಲ ತುಂಬ ಟೈಮ್ ಹಿಡಿಯೋದಿಲ್ಲ. ನೀವು ಹಿಂದಿನ ದಿನವೇ ಈ ರೀತಿ ಎಲ್ಲ ಪೇಪರ್ನ ಕಟ್ ಮಾಡಿಟ್ಕೊಂಡ್ರೆ ಹಬ್ಬದ ದಿನ ನೀವು ಈಸಿಯಾಗೆಲ್ಲ ಕ್ವಿಕ್ಕಾಗಿ ಮಾಡ್ಕೊಂಡ್ಬಿಡ್ಬಹುದು. ತುಂಬ ಜಾಸ್ತಿ ಟೈಮ್ ಕೂಡ ಹಿಡಿಯೋದಿಲ್ಲ, ತುಂಬ ಕಡಿಮೆ ಸಮಯದಲ್ಲೇ ನೀವು ತೆಂಗಿನಕಾಯಿನ ಡೆಕೋರೇಟ್ ಮಾಡ್ಕೊಂಡ್ಬಿಡ್ಬಹುದು. ನೋಡಿ, ಈಗ ನಾನು ಕಟ್ ಮಾಡ್ಕೊಂಡಿದ್ದಾಗಿದೆ. ಪೇಪರ್ ಓಪನ್ ಮಾಡಿದಾಗ ನೋಡಿ ಈ ರೀತಿ ಕಾಣುತ್ತೆ. ನಿಮಗೆ ಯಾವ ರೀತಿ ಡಿಸೈನ್ ಇಷ್ಟನೋ ಆ ರೀತಿ ಡಿಸೈನ್ ನೀವು ಬರ್ಕೊಳ್ಬಹುದು. ಅದಾದಮೇಲೆ ತೆಂಗಿನಕಾಯಿ ಮಾಡ್ಕೊಂಡಿರ್ತೀರಲ್ಲ ಅರಿಶಿನ ಹಚ್ಚಿ, ಅದ್ರ ಮೇಲೆ ಈ ಪೇಪರ್ನ ಇಟ್ಕೊಳ್ಳಿ, ಮಿಡಿಲ್ಗೆ ಇಟ್ಕೊಳ್ಬೇಕಾಗತ್ತೆ. ಅದನ್ನು ಇಟ್ಕೊಂಡಾದ್ಮೇಲೆ ಕುಂಕುಮ ಇರುತ್ತಲ್ಲ ಅದ್ರ ಮೇಲೆ ಹಚ್ಕೊಳ್ತಾ ಬರಬೇಕು, ಪ್ರೆಸ್ ಮಾಡ್ಕೊಳ್ಳಿ. ಅದು ಇದ್ರದ್ದು ಫಿನಿಷಿಂಗ್ ತುಂಬ ನೀಟಾಗಿ ಬರುತ್ತೆ. ನಾವು ಡೈರೆಕ್ಟಾಗಿ ಹಚ್ಚೋದ್ರೆ ಸ್ವಲ್ಪ ಏರುಪೇರು ಆಗಬಹುದು. ಈ ರೀತಿ ಪೇಪರಲ್ಲಿ ಮಾಡ್ಕೊಂಡು ಹಚ್ಚೋದ್ರಿಂದ ಆಚೆ ಈಚೆ ಎಲ್ಲೂ ಇದಾಗೋದಿಲ್ಲ, ತುಂಬ ಫಿನಿಷಿಂಗ್ ನೀಟಾಗಿರುತ್ತೆ.
ತುಂಬ ಗ್ರ್ಯಾಂಡಾಗಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋರು ಈ ರೀತಿ ಸಿಂಪಲ್ಲಾಗಿ ತೆಂಗಿನಕಾಯಿಗೆ ಅಲಂಕಾರ ಮಾಡಿಕೊಂಡು ಪೂಜೆನ ಮಾಡ್ಕೊಳ್ಬಹುದು. ನೋಡಿ, ಈಗ ಕುಂಕುಮ ಹಚ್ಚಿದ್ದೆಲ್ಲ ಆಗಿದೆ. ಕಟಿಂಗ್ ಎಲ್ಲೆಲ್ಲ ಓಪನ್ ಇತ್ತಲ್ಲ ಅಲ್ಲೆಲ್ಲ ಕುಂಕುಮ ಹಚ್ಕೊಂಡಿದ್ದೀನಿ. ನೋಡಿ ಈಗ ಫೈನಲ್ ಹೇಗೆ ಬಂದಿದೆ ಅಂತ. ಈಗ ನಾನು ಇದನ್ನು ಸೈಡಲ್ಲಿ ಇಟ್ಕೊಂಡು ಕಳಸನ ರೆಡಿ ಮಾಡ್ಕೊಳ್ತೀನಿ. ಫಸ್ಟ್ ನಾನು ಇಲ್ಲೊಂದು ಮಣೆನ ಇಟ್ಕೊಂಡಿದ್ದೀನಿ, ಅದ್ರ ಮೇಲೆ ಒಂದು ತಟ್ಟೆಗೆ ಅಕ್ಕಿನ ಹಾಕಿ ಇಟ್ಕೊಂಡಿದ್ದೀನಿ. ಅದಾದ ನಂತರ ಒಂದು ಕಳಸದ ಚೊಂಬಿಗೆ ವಿಳ್ಯದೆಲೆನ ಇಟ್ಟು ಅದ್ರ ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ತೆಂಗಿನಕಾಯಿನ ಇಟ್ಕೊಂಡಿದ್ದೀನಿ. ಈಗ ಈ ಕಳಸಕ್ಕೆ ಡೆಕೋರೇಟ್ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಮಾಂಗಲ್ಯದ ಸರ ಹಾಕ್ತಾ ಇದ್ದೀನಿ, ಕರಿಮಣಿ ಸರ. ನಿಮ್ಮಲ್ಲಿ ಅವೈಲೇಬಲ್ ಇರೋ ಅಂಥ ಸರಗಳನ್ನ ನೀವು ಇದಕ್ಕೆ ಹಾಕ್ಕೊಳ್ಬಹುದು. ಇಲ್ಲ, ಸರ ಏನೂ ಹಾಕಲ್ಲ ಅಂತಂದರೆ ಜಸ್ಟ್ ಹೂವಿಂದ ಕೂಡ ಅಲಂಕಾರ ಮಾಡ್ಕೊಳ್ಬಹುದು. ಅಥವಾ ಕರಿಮಣಿ ಸರ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಅರಿಶಿನದ ದಾರಕ್ಕೆ ಅರ್ಶಿನದ ಕೊಂಬನ ಕಟ್ಟಿ ಕೂಡ ಅದನ್ನು ಕೂಡ ಬಳಸ್ಕೊಳ್ಬಹುದು ಅಲಂಕಾರಕ್ಕಾಗಿ. ಇದಾದ ನಂತರ ಇದಕ್ಕೆ ನಾನೊಂದು ಸರ ಕೂಡ ಹಾಕ್ಕೊಳ್ತೀನಿ. ನಿಮಗೆ ಇಷ್ಟ ಆದರೆ ಈ ಸರಗಳನ್ನ ಹಾಕ್ಕೊಳ್ಬಹುದು, ಇಲ್ಲಾಂದರೆ ಇದೆಲ್ಲ ಆಪ್ಷನ್ ಆಗಿರುತ್ತೆ. ಜಸ್ಟ್ ಒಂದು ಕರಿಮಣಿ ಸರ ಹಾಕಿದ್ರೆ ಅದರಲ್ಲೇ ತುಂಬ ಲುಕ್ಕಾಗಿ ಕಾಣುತ್ತೆ. ಸರ ಹಾಕಿದಾಗಿದೆ, ನಾನೀಗ ಹೂವುಗಳನ್ನ ಇಟ್ಕೊಳ್ತೀನಿ. ನಿಮಗೆ ಯಾವ ರೀತಿ ಇಷ್ಟ ಅನಿಸುತ್ತೋ ಆ ರೀತಿ ಹೂವಿನಿಂದ ಅಲಂಕಾರ ಮಾಡ್ಕೊಳ್ಬಹುದು. ನಾನಿಲ್ಲಿ ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ, ಈಗ ಹೂವು ಕೂಡ ಇಟ್ಕೊಂಡಾಗಿದೆ. ನಾನೀಗ ದೀಪಗಳನ್ನ ಇಡ್ತೀನಿ. ಸಿಂಪಲ್ಲಾಗಿ ಈ ರೀತಿ ಮಾಡ್ಕೊಳ್ಬಹುದು. ಕೆಲವ್ರಿಗೆ ಟೈಮ್ ಅಡ್ಜಸ್ಟ್ ಆಗುತ್ತೆ, ಕೆಲವ್ರಿಗೆ ಟೈಮ್ ಅಡ್ಜಸ್ಟ್ ಆಗೋಲ್ಲ. ಯಾರಿಗೆಲ್ಲ ಟೈಮ್ ಪಾಸಿಬಲ್ ಆಗೋಲ್ಲ ಅಂತ ಅನ್ಸುತ್ತೋ ಅವ್ರು ಈ ರೀತಿ ಸಿಂಪಲ್ಲಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಫ್ರೆಂಡ್ಸ್, ಈಗ ಕಳಸಕ್ಕೆ ಅಲಂಕಾರ ಕಂಪ್ಲೀಟ್ ಆಗಿದೆ. ಫೈನಲ್ ಲುಕ್ ಹೇಗಿದೆ ನೋಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಕಡಿಮೆ ಸಮಯದಲ್ಲೇ ಕಳಸಕ್ಕೆ ತುಂಬ ಸಿಂಪಲ್ಲಾಗಿ ಹೇಗೆ ಡೆಕೋರೇಷನ್ನ ಮಾಡ್ಕೊಳ್ಬಹುದು ಅಂತ. ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಮುಂದಿನ ನನ್ನ ಒಂದು ಹೊಸ ವಿಡಿಯೋಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ.